ಇವನ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ವಿ ಟಿ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಅಂದರೆ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ವಿ ಟಿ ಅವರು ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಅಪ್ಲಿಕೇಶನ್ ಕೂಡ ಇನ್ವೈಟ್ ಮಾಡಿದ್ದಾರೆ ಆನರ್ ಡಿಗ್ರಿ ಪ್ರೋಗ್ರಾಮ್ ಅಂತ. ವಾಟ್ ಈಸ್ ಆನರ್ ಡಿಗ್ರಿ ಪ್ರೋಗ್ರಾಮ್ ಅಂದರೆ ನಿಮಗೆ ಯಾವ ವಿದ್ಯಾರ್ಥಿಗಳು ಚೆನ್ನಾಗಿ ಸ್ಕೋರ್ ಮಾಡಿರ್ತೀರಾ ಅವರು ನಿಮಗೆ ಆನರ್ ಡಿಗ್ರಿ ಪ್ರೋಗ್ರಾಮ್ ಅಂತ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದರಲ್ಲಿ ನಿಮಗೆ ಎಕ್ಸ್ಟ್ರಾ ಕ್ರೆಡಿಟ್ ಸಿಗ್ತದೆ, ಎಕ್ಸ್ಟ್ರಾ ಒಂದು ಅವಾರ್ಡ್ ಥರ ಸಿಗ್ತದೆ ನಿಮಗೆ. ಓನ್ಲಿ ನೀವು ಪ್ಲಸ್ ನಿಮಗೆ ಈಗ ಎಲ್ಲ ವಿದ್ಯಾರ್ಥಿಗಳು ಯಾವ ಥರ ಕ್ರೆಡಿಟ್ಸ್ ತಗೋತಾರೆ ಅದರ ಜೊತೆ ನಿಮಗೆ ಎಕ್ಸ್ಟ್ರಾ ಕ್ರೆಡಿಟ್ಸ್ ಕೂಡ ಸಿಗ್ತದೆ. ಇದು ನಿಮಗೆ ನಿಜವಾಗ್ಲೂ ಕೂಡ ಎಲ್ಪ್ ಫ್ಯೂಚರಲ್ಲಿ ಭಾಳಷ್ಟು ಹೆಲ್ಪ್ ಆಗಿ ಆಗ್ತದೆ. ನಿಮಗೆ ಡಿಗ್ರಿ ಸರ್ಟಿಫಿಕೇಟಲ್ಲಿ ಕೂಡ ಹೆಲ್ಪ್ ಆಗ್ತದೆ, ಫ್ಯೂಚರಲ್ಲಿ ನೀವು ಜಾಬ್ ಆಗಬೇಕು ಕೂಡ ಹೆಲ್ಪ್ ಆಗ್ತದೆ. ಎಕ್ಸ್ಟ್ರಾ ಕ್ರೆಡಿಟ್ಸ್ ತಗೊಂಡಿದ್ರೆ ಎಕ್ಸ್ಟ್ರಾ ಹಾರ್ಡ್ ವರ್ಕ್ ಮಾಡಿದ್ರೆ ಅಂತ ವಿ ಟಿ ಕಡೆಯಿಂದ ಒಂದು ಗೌರವ ಅಂತ ಒಂಥರ ಅವಾರ್ಡ್ ಸಿಕ್ಕಂಗೆ ನಮಗೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಈ ಅಪ್ಲಿಕೇಶನ್ ಯಾರು ಎಲಿಜಿಬಿಲಿಟಿ ಹೇಗೆ ಅಪ್ಲೈ ಮಾಡೋದು ಹೇಗೆ ಅಂತ ಅಂತ ತಿಳಿಸಿ ತಿಳಿಸ್ಕೊಡ್ತೀನಿ. ಯಾರು ಚೆನ್ನಾಗಿ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ. ಎಲಿಜಿಬಿಲಿಟಿ ಏನಂದರೆ ನೀವು ಫಿಫ್ತ್ ಸೆಮಿಸ್ಟರ್ ಓದ್ತಿರಬೇಕು. ಈಗ ಪ್ರೆಸೆಂಟ್ ಬಂದ್ಬಿಟ್ಟು ಈಗ ಫಿಫ್ತ್ ಸೆಮಿಸ್ಟರ್ ಈಗ ಪ್ರೆಸೆಂಟ್ ಓದ್ತಿದ್ದಲ್ಲ, ನೀವು ಫಿಫ್ತ್ ಸೆಮಿಸ್ಟರ್ ಓದ್ತಿರಬೇಕು. ಲ್ಯಾಟರ್ ಆಗಲಿ ರೆಗ್ಯುಲರ್ ವಿದ್ಯಾರ್ಥಿಗಳಾಗಲಿ ಅವರು ಇದಕ್ಕೆ ಆನ್ಲೈನ್ ರಿಜಿಸ್ಟ್ರೇಷನ್ ಫೀಸ್ ಬಂದ್ಬಿಟ್ಟು ಒಂದು ಸಾವಿರ ರೂಪಾಯಿ ಆನ್ಲೈನ್ ರಿಜಿಸ್ಟ್ರೇಷನ್ ಫೀಸ್ ಆಗಿರುತ್ತೆ. ಅಂತ ಬಂದ್ಬಿಟ್ಟು ನಿಮ್ಮದು ಎಲ್ಲ ಅಂದರೆ ನಿಮ್ಮದು ಸಿ ಜಿ ಪಿ ಅವೆಲ್ಲ ಚೆಕ್ ಮಾಡ್ತಾರೆ. ಇದರಲ್ಲಿ ಫಸ್ಟ್ ಅಟೆಂಪ್ಟ್ ಓನ್ಲಿ, ನೀವು ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಆಗಿರಬೇಕು. ಎಲ್ಲದಕ್ಕೂ ಅಪ್ ಟು ಫೋರ್ತ್ ಸೆಮಿಸ್ಟರ್ ಒಂದು ಎರಡು ಮೂರು ಸೆಮಿಸ್ಟರ್ ನೀವು ಫಸ್ಟ್ ಅಟೆಂಪ್ಟೇ ಪಾಸ್ ಮಾಡಿರಬೇಕು. ನಿಮ್ಮದು ಸಿ ಜಿ ಪಿ ಬಂದ್ಬಿಟ್ಟು 8.5, ನಿಮ್ಮ ಸಿ ಜಿ ಪಿ ಬಂದ್ಬಿಟ್ಟು ಗ್ರೇಡ್ ಆದರೆ ನಾನು ಇಕ್ವಲ್ ಟು 8.5, 8.5 ಅಥವಾ 8.5 ಮೇಲೆ ಇರಬೇಕು. ಅಪ್ ಟು ಫೋರ್ತ್ ಸೆಮಿಸ್ಟರ್ ಟು ಫೋರ್ತ್ ಸೆಮಿಸ್ಟರ್ ಒಳಗೆ ನಿಮಗೆ 8.5 ಮೇಲೆ ಇರಬೇಕು ಸಿ ಜಿ ಪಿ, ಅಥವಾ 8.5 ಇದ್ರೂ ಆಗ್ತದೆ, 8.5 ಒಳಗಿದ್ರೆ ಆಗಲ್ಲ. ಅದು ಬಂದ್ಬಿಟ್ಟು ಯಾರು ಲ್ಯಾಟರಲ್ ಎಂಟ್ರಿ ಇದ್ದಾರೆ ಅವರು ಕೂಡ M1 M2 ಕೂಡ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಮಾಡಿರಬೇಕು, ಅವ್ರು ಮಾತ್ರ ಎಲಿಜಿಬಲ್ ಆಗ್ತಾರೆ. ನಂತರ ಬಿ ಎಸ್ ಸಿ ಲ್ಯಾಟರಲ್ ಎಂಟ್ರಿ ಕೂಡ ಸ್ಟೂಡೆಂಟ್ಸ್ ಕೂಡ ಎಲಿಜಿಬಲ್ ಆಗ್ತಾರೆ. ಇದರಲ್ಲಿ ಅವರು ಕೂಡ ಚೆನ್ನಾಗಿ ಸ್ಕೋರ್ ಮಾಡಬೇಕು. ಈಗ ರಿಜಿಸ್ಟರ್ ಮಾಡೋದಂದರೆ ನಿಮ್ಮ ಕಾಲೇಜ್ಗಳು ಒಂದು ಅಪ್ಲಿಕೇಶನ್ ಕೊಡಬೇಕಾಗುತ್ತೆ, ಪ್ರಾಂಶುಪಾಲ ನಿಮ್ಮ ಕಾಲೇಜ್ ಪ್ರಾಂಶುಪಾಲ ಅಪ್ಲಿಕೇಶನ್ ಕೊಡಬೇಕಾಗುತ್ತೆ. ಅವರು ನಿಮ್ಮ ಮುಂದಿನ ಪ್ರೊಸೀಜರು ಕಾಲೇಜ್ ಲೆವೆಲ್ನೇ ಅವರು ಮಾಡ್ಕೋತಾರೆ. ಇದಕ್ಕೆ ಏನಂದರೆ ಇದು ಬಿ ಟೆಕ್ ಆನರ್ಸ್, ಇದರಲ್ಲಿ ನಿಮ್ಮ ಕಾಲೇಜ್ ಅವರು ಒಬ್ಬರು ನಿಮ್ಮ ಇನ್ಚಾರ್ಜ್ ಆಗಿರ್ತಾರೆ, ಅವರು ತಗೊಳ್ತಾರೆ ಫಾರ್ ಫಿಫ್ತ್ ಸೆಮ್ ಸ್ಟೂಡೆಂಟ್ಸ್ ಮಾತ್ರ. ಯಾರು ಫಿಫ್ತ್ ಸೆಮ್ ಓದ್ತಿದ್ರೆ ಅವ್ರು ಮಾತ್ರ ಎಲಿಜಿಬಲ್ ಆಗಿರ್ತಾರೆ. ಇಂಪಾರ್ಟೆಂಟ್ ಹೇಳಿದ್ದೀನಿ. ಇಲ್ಲಿ ನಿಮಗೆ ವಿ ಟಿ ವೆಬ್ಸೈಟಲ್ಲಿ ಅಪ್ಲೈ ಮಾಡಿ ನಿಮಗೆ ಆನರ್ ಎಲ್ಲ ಕೊಡ್ತಾರೆ. ಇದನ್ನು ಕಾಲೇಜವರು ನೋಡ್ಕೋತಾರೆ. ನಿಮಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 10 ಡೇ ಅಂದರೆ ಇವತ್ತು ನವಂಬರ್ 20 ಈ ನವಂಬರ್ ಎಂಡ್ವರೆಗೂ ನಿಮಗೆ ಟೈಮ್ ಇರ್ತದೆ. ಅಲ್ಲಿವರೆಗೂ ನೀವು ಕಾಲೇಜೊಳಗೆ ಹೋಗಿ ರಿಪೋರ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಕಾಲೇಜಿಗೆ ಹೋಗಿ ನೀವು ಒಂದು ಲೀಸ್ಟ್ನ ನಿಮ್ಮದು ಫಾರಮ್ ಥರ ಇರ್ತದೆ, ಆ ಫಾರಮ್ನ ಸಬ್ಮಿಟ್ ಮಾಡಿ ನೀವು ಅಪ್ರೂವ್ ಮಾಡಬೇಕಾಗುತ್ತೆ. ಈ ಫಾರಮ್ ಯಾವ ಥರ ಅಂದರೆ ನಿಮ್ಮ ಕಾಲೇಜವರು ನೆಕ್ಸ್ಟ್ ನೋಡ್ಕೊಳ್ತಾರೆ ನಿಮ್ಮನ್ನು, ನೀವು ಫಾರಮ್ ಸಬ್ಮಿಟ್ ಮಾಡಿದ್ರೆ ಸಾಕು. ಈ ಫಾರಮ್ ನಿಮಗೆ ಕೊಡ್ತಿದ್ದಾರೆ ನೋಡಿ, ಇದನ್ನು ಏನಂತಾರೆ ಅಪ್ಲಿಕೇಶನ್ ಫಾರ್ಮ್ ರಿಜಿಸ್ಟರ್ ಆಗಬೇಕಾಗುತ್ತೆ. ಅಂತಂದ್ಬಿಟ್ಟು ನಿಮಗೆ ಆನರ್ ಕೊಡ್ತಾರೆ. ನಾನು ಹೇಳಿದ ಬಗ್ಗೆ ಆನರ್ ಅಂದರೆ ನಾನು ಹೇಳಿರೋ ಪ್ರಕಾರ ನಿಮ್ಮ ಕ್ರೆಡಿಟ್ಸ್ ಕೊಡ್ತಾರೆ, ಒಂಥರ ಅವಾರ್ಡ್ ಕೊಟ್ಟಾಗ ನಿಮಗೆ ಕೊಡ್ತಾರೆ ಬಿಟ್ಟು ಕಡೆಯಿಂದ. ಇಲ್ಲಿ ನಿಮ್ಮೊಂದು ಅಪ್ಲಿಕೇಶನ್ ಕಳಿಸಿದೆ ನೋಡಿ, ಈ ಥರ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಇರ್ತದೆ. ಇದನ್ನು USN ಲೆಟರಲ್ ಎಂಟ್ರಿ ಅಥವಾ ರೆಗ್ಯುಲರ್ ಯಾರಿಗಾರು ಆಗ್ತದೆ. ಇಲ್ಲಿ ನಿಮ್ಮ ಫೋಟೋ ಅನ್ಸ್ಬೇಕಾಗುತ್ತೆ. ಇಲ್ಲಿ ನಿಮ್ಮ ಡೀಟೇಲ್ಸ್ ಕೇಳ್ತದೆ, ನೇಮ್ ಆಫ್ ದ ಕಾಲೇಜು, USN, ಜೆಂಡರ್, ನ್ಯಾಷನಾಲಿಟಿ, ನೀವೆಲ್ಲರೂ ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಮತ್ತು 1,000 ಫೀಸ್ ಕೂಡ ಕೊಡಬೇಕಾಗುತ್ತೆ. ನೀವು ಟ್ರಾನ್ಸಾಕ್ಷನ್ ID ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಟ್ರಾನ್ಸಾಕ್ಷನ್ ID ಕೂಡ ನೀವು ಕೊಡಬೇಕಾಗುತ್ತೆ. ಏನಂತ ಮಾಡಿ ಸಿಗ್ನೇಚರ್ ಆಫ್ ಪ್ರಿನ್ಸಿಪಲ್ ಮತ್ತು ನಿಮ್ಮ ಸ್ಟೂಡೆಂಟ್ ಎಲ್ಲ ಇರ್ತದೆ. ಇಲ್ಲಿ ನಿಮ್ಮ ಪ್ರಾಂಶುಪಾಲರು ನಿಮ್ಮ ಕ್ಲಾಸ್ ವೆರಿಫಿಕೇಷನ್ ಮಾಡ್ತಾರೆ. ನೀವು ಇದ್ರ ಜೊತೆ ಮಾಸ್ಕ್ ಕಾರ್ಡ್ ಎಲ್ಲ CGPA, GGPA ಎಲ್ಲ ಕೊಡೋ ಕಾರಣ ನಿಮ್ಮ ಮಾಸ್ಕ್ ಕಾರ್ಡ್ ಕೂಡ ಅಟ್ಯಾಚ್ ಮಾಡಬೇಕಾಗುತ್ತೆ. ನಿಮ್ಮ ಪ್ರಾಂಶುಪಾಲರು ಇದನ್ನು ವೆರಿಫಿಕೇಷನ್ ಮಾಡ್ತಾರೆ, ಆಮೇಲೆ ಕಂಪ್ಲೀಟ್ ಮಾಡಿ ನಿಮ್ಮ ರಾಂಗ್ ಆಗಿರೋ ರಿಜೆಕ್ಟ್ ಮಾಡ್ತಾರೆ. ಇನ್ ಕೇಸ್ ಕ್ರೈಟೀರಿಯಾ ಕರೆಕ್ಟ್ ಆಗಿದ್ರೆ ನಿಮ್ಮ ಅಪ್ಲಿಕೇಶನ್ನ ಪ್ರೊಸೀಜರ್ ಮಾಡ್ತಾರೆ. ನಂತರ ಬಂದ್ಬಿಟ್ಟು ಮೇನ್ ಬಂದ್ಬಿಟ್ಟಿದ್ರಲ್ಲಿ ಇನ್ನೊಂದು ಬಿಟ್ಟಿದ್ದಾರೆ ಏನಂದರೆ ಇಲ್ಲಿ ಇನ್ಫಾರ್ಮೇಷನ್ ಅಂತ ಇರುತ್ತೆ. ಇಲ್ಲಿ ನಿಮ್ಮ ನೇಮ್ ಆಫ್ ದ ಕಾಲೇಜ್ಗಳು, ನಿಮ್ಮದು ಅಕಾಡೆಮಿಕ್ ಇಯರು, ನಿಮ್ಮ ಸ್ಟೂಡೆಂಟ್ ನೇಮು, USN, ಜೆಂಡರು, ಕ್ಯಾಟಗರಿ, CGPA, ಯಾವಾಗಲೂ ಡಾಕ್ಯುಮೆಂಟ್ಸ್ ಬೇಕು ಅವನ್ನೆಲ್ಲ ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತು ಫೀಸ್ ಕೂಡ ಕಟ್ಟಿದ್ದಾರೆ ಅಂದರೆ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 1,000 ರೂಪಾಯಿ ಅದನ್ನು ಕೂಡ ಕಟ್ಟಿದ್ದಾರೆ ಅಂತೇಳಿ ಚೆಕ್ಔಟ್ ಮಾಡ್ತಾರೆ. ಚೆಕ್ಔಟ್ ಮಾಡಿ ನಿಮ್ಮದು ಡೀಟೇಲ್ಸ್ನ ಬೋರ್ಡಿಗೆ ಕಳಿಸ್ತಾರೆ. ಬೋರ್ಡಿಂದ ಅಪ್ರೂವ್ ಆದರೆ ನಿಮಗೆ ಎಕ್ಸ್ಟ್ರಾ ಕ್ರೆಡಿಟ್ಸ್ ಕೂಡ ಬರ್ತದೆ ಮತ್ತು ಆನರ್ ಕೂಡ ಬರ್ತದೆ. ಇದು VT ಇವತ್ತಿನ ಇಂಪಾರ್ಟೆಂಟ್ ಕ್ರೆಡಿಟ್ಸ್ ಮತ್ತು ಆನರು ಅಪ್ಡೇಟ್ಸು. ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೆಚ್ಚು ಹೆಚ್ಚು ವಿಡಿಯೋ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದರ ಕಡೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ.